ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಎಚ್ಐವಿ ರೋಗಿಗಳಿಗೆ ಯಾವುದೇ ತರಹದ ಶಸ್ತ್ರಚಿಕಿತ್ಸೆ ಕಷ್ಟ ಸಾಧ್ಯ ಎಂಬ ಪರಿಸ್ಥಿತಿ ಇದೆ. ಆದರೆ ನಾರಾಯಣ ಹೃದಯಾಲಯದ ವೈದ್ಯರು ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಎಚ್ಐವಿ ರೋಗಿಯೊಬ್ಬನಿಗೆ ಮೂತ್ರಪಿಂಡದ ಕಸಿ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಇಬ್ಬರು ಆಫ್ರಿಕಾದಿಂದ ವೈದ್ಯಕೀಯ ಸಹಾಯ ಅಪೇಕ್ಷಿಸಿ ಬೆಂಗಳೂರಿಗೆ ಬಂದವರು. ಫ್ರೆಂಚ್ ಮಾತ್ರ ತಿಳಿದಿರುವ ಈ ರೋಗಿಗೆ ಮೂತ್ರಪಿಂಡ ವೈಫಲ್ಯ ಬಾಧಿಸುತ್ತಿತ್ತು. ಈತನಿಗೆ ಎಚ್ಐವಿ ಸೋಂಕು ಇರುವುದರಿಂದ ಮೂತ್ರಪಿಂಡದ ಕಸಿ ಮಾಡುವುದನ್ನ ವೈದ್ಯರು ನಿರಾಕರಿಸಿದರು. ಆಗ ಆತನನ್ನ ಕೈಬೀಸಿ ಕರೆದದ್ದು ಬೆಂಗಳೂರಿನ ನಾರಾಯಣ ಹೃದಯಾಲಯ. ಈಗ ಮೋಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಲೈಕ್ ಟ್ರಾನ್ಸ್ಪ್ಲಾಂಟ್ ಈಗ ಎಚ್ಐವಿ ಪೇಷಂಟ್ಸ್ ಗೆ ಮಾಡ್ತಾ ಇದ್ದಾರೆ. ನಮ್ಮ ಕಂಟ್ರಿಯಲ್ಲಿ ಇಂಥ ಟ್ರಾನ್ಸ್ಪ್ಲಾಂಟ್ ಎಚ್ಐವಿ ಪೇಷಂಟ್ಸ್ ಗೆ ಜಾಸ್ತಿ ಆಗಿಲ್ಲ. ಇನ್ಫ್ಯಾಕ್ಟ್ ನಮಗೆ ಗೊತ್ತಿದ ಪ್ರಕಾರ ಇದು ಥರ್ಡ್ ಅಂಡ್ ಫೋರ್ತ್ ಕೇಸ್ ಇದು. ನಾರಾಯಣ ಹೃದಯಾಲಯದ ತಜ್ಞರ ತಂಡ ಇವರನ್ನ ಪರೀಕ್ಷಿಸಿ ಆತನಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಚಿಕಿತ್ಸೆ ನೀಡಿದರು. ಆತನ ತಾಯಿಯೇ ಮೂತ್ರಪಿಂಡವನ್ನು ದಾನ ನೀಡಲು ಒಪ್ಪಿದಾಗ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಮುಂದಾದರು. ಇದೀಗ ಶಸ್ತ್ರಚಿಕಿತ್ಸೆ ಮುಗಿದು ಸಂಪೂರ್ಣ ಗುಣಮುಖನಾಗಿರುವ ಈತ ತನ್ನ ಮೊದಲ ಪರಿಸ್ಥಿತಿಯನ್ನ ಫ್ರೆಂಚ್ನಲ್ಲಿಯೇ ವಿವರಿಸಲು ಪ್ರಯತ್ನಪಟ್ಟಿದ್ದು ಹೀಗೆ. Anybody who knows about dialysis, it helps, but it causes a lot of problem also. ಎಚ್ಐವಿ ಸೋಂಕಿತರಿಗೆ ಮೂತ್ರಪಿಂಡ ಕಸಿ ಯಶಸ್ವಿಯಾದ ಉದಾಹರಣೆ ಭಾರತದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ನಾರಾಯಣ ಹೃದಯಾಲಯದ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ಉಳಿದ ಎಚ್ಐವಿ ಸೋಂಕಿತರಿಗೆ ಭರವಸೆಯ ಬೆಳಕಾಗಿದೆ. ರಜನಿ ಎಂಜಿ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ನ್ಯಾಯಮೂರ್ತಿ ಬನ್ನೂರ್ ಮಠರನ್ನ ಲೋಕಾಯುಕ್ತರನ್ನಾಗಿ ಅಂಗೀಕರಿಸದಿದ್ರೂ ಸಮಸ್ಯೆ ಇಲ್ಲ. ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವ ಸ್ವಾತಂತ್ರ್ಯ ನಿಮಗಿಲ್ಲ. ರಾಜ್ಯಪಾಲರ ವಿರುದ್ಧ ವಕೀಲ ಎಚ್ ಆರ್ ವಿಶ್ವನಾಥ್ ಕಿಡಿಕಿಡಿ. ಬೆಂಗಳೂರು ವಿವಿ ಕುಲಪತಿ ಪ್ರಭುದೇವ್ಗೆ ವೈಯಕ್ತಿಕ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಇದೆ ಅನ್ನೋದಾದ್ರೆ ವಿವಿಗೆ ಸಿಂಡಿಕೇಟ್ ಯಾಕೆ ಬೇಕು? ಖಾಸಗಿ ಕಂಪನಿಗೆ 50 ಎಕರೆ ಪರಭಾರಿ ಮಾಡಿದ ಕುಲಪತಿ ಪ್ರಭುದೇವ್ಗೆ ಎಬಿವಿಪಿ ಪ್ರಶ್ನೆ. ಕನ್ನಡದ ಸಾಹಿತಿ ಗೋಪಾಲಕೃಷ್ಣ ಪೈ ಬರೆದಿರುವ ಸ್ವಪ್ನ ಸಾರಸತ್ವ ಕೃತಿಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ. ಇದು ಸುದೀರ್ಘ ಅಧ್ಯಯನದ ರಚಿತದಿಂದ ರಚಿತವಾದ ಕೃತಿ. ಸಂತಸ ವ್ಯಕ್ತಪಡಿಸಿದ ಗೋಪಾಲಕೃಷ್ಣ ಪೈ. ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆ, ಉತ್ತರ ವಲಯ ಪೊಲೀಸರಿಂದ ಜಾಗೃತಿ. ನಟಿ ಸುಧಾರಾಣಿ, ಉತ್ತಮ ವಲಯ ಡಿಸಿಪಿ ರೇವಣ್ಣ ಚಾಲನೆ. ಎಂಜಿ ರಸ್ತೆಯಲ್ಲಿ ಯುನೈಟೆಡ್ ಕ್ರಿಶ್ಚಿಯನ್ ಫಂಡ್ ಪ್ರತಿಭಟನೆ. ಚರ್ಚ್ ಮತ್ತು ಇತರೆ ಧಾರ್ಮಿಕ ಕೇಂದ್ರಗಳ ಮೇಲಿನ ದಾಳಿಗೆ ಖಂಡನೆ. ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕ್ರಿಸ್ಮಸ್ಗೆ ಇನ್ನು 3 ದಿನ ಬಾಕಿ ಇರುವಾಗಲೇ ನಗರದಲ್ಲಿ ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮಗಳು ನಡೀತಾ ಇವೆ. ಫೋರಂ ಮಾಲ್ ಸಹ ಇದಕ್ಕೆ ಹೊರತಾಗಿಲ್ಲ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಹಾಗೂ ಮನರಂಜನೆಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದು ಉಚಿತವಾಗಿ ಸಾರ್ವಜನಿಕರನ್ನ ರಂಜಿಸಲಾಗ್ತಾ ಇದೆ. ಹಾಡು, ಡ್ಯಾನ್ಸ್, ಮಿಮಿಕ್ರಿ, ಅಂಥರಿಂದ ಗಾಯನ, ರಿಂಗ್ ಸರ್ಕಸ್ ಮತ್ತು ಮ್ಯಾಜಿಕ್ ಮಾಡುವ ಮೂಲಕ ಕಲಾವಿದರು ಜನರನ್ನ ರಂಜಿಸ್ತಾ ಇದ್ದಾರೆ. ಬಿಟ್ಟಿದರೆ ಕಂದಲ ಭಾಳ ಬಿಟ್ಟಬೇಕು, ಬಿಟ್ಟಿದರೆ ಕಂದಲ ಬಿಟ್ಟಬೇಕು. ಬಂದು ಚಿಕ್ಕು ಜಡ್ಡಕ ಬಳ್ಳಿ ಇದು ವಿಧಿಯೋಡಿಸುವ ಬಳ್ಳಿ, ಬಂದು ಚಿಕ್ಕು ಜಡ್ಡಕ ಬಳ್ಳಿ ಇದು ಗುರಿತು ಓಡಿಸುವ ಬಳ್ಳಿ. This is part of the Fever Tree of Vicious. The extravaganza has just begun and it will go on to the 25th. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,890 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ ಚಿನ್ನದ ದರದಲ್ಲಿ ಇವತ್ತು 140 ರೂಪಾಯಿ ಇಳಿಕೆಯಾಗಿದೆ.
ಇನ್ನು 24 ಕ್ಯಾರೆಟ್ ನ 10 ಗ್ರಾಂ ಚಿನ್ನಕ್ಕೆ 28490 ರೂಪಾಯಿ ನೆನೆ ಅದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ನ ಚಿನ್ನದ ದರದಲ್ಲಿ ಇವತ್ತು 410 ರೂಪಾಯಿ ಇಳಿಕೆಯಾಗಿದೆ।